ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಉತ್ತಮ ಸ್ಪಂದನೆ ಸಿಗ್ತಾ ಇದೆ ಮಧ್ಯಾಹ್ನ 1 ಗಂಟೆಯಿಂದ 3:30 ರವರೆಗೆ ಚಳ್ಳಕೆರೆ ಕ್ಷೇತ್ರದ ಸಮೀಕ್ಷೆ ನಡೆಯತಾ ಇರುವಂತದ್ದು ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಉತ್ತಮ ಸ್ಪಂದನೆ ಕೂಡ ಸಿಗ್ತಾ ಇದೆ ಮಧ್ಯಾಹ್ನ 1 ಗಂಟೆಯಿಂದ 3:30 ರವರೆಗೆ ಚಳ್ಳಕೆರೆ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಇವತ್ತು ನಡೆಯತಾ ಇದೆ ಸಂಜೆ 5 ಗಂಟೆಗೆ ಚಳ್ಳಕೆರೆ ಕ್ಷೇತ್ರದ ಫಲಿತಾಂಶವನ್ನ ಪ್ರಕಟ ಮಾಡಲಾಗುತ್ತೆ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಜನರು ಕೂಡ ಉತ್ತಮವಾಗಿ ರೆಸ್ಪಾನ್ಸ್ ನೀಡುತ್ತಿದ್ದಾರೆ ಮಧ್ಯಾಹ್ನ 1 ಗಂಟೆಗೆ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಆರಂಭವಾಗಿದೆ ಕರೆಗಳ ಮೇಲೆ ಕರೆಗಳು ಬರ್ತಾ ಇದೆ ಸಾಕಷ್ಟು ಜನರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಿದ್ದಾರೆ 3:30 ರವರೆಗೂ ಕೂಡ ಕರೆ ಮಾಡೋದಕ್ಕೆ ಅವಕಾಶವಿದೆ ಇನ್ನೇನು ಕೆಲವೇ ಕೆಲವು ನಿಮಿಷಗಳು ಮಾತ್ರ ಬಾಕಿ ಇರುವಂತದ್ದು ಹಾಗಾಗಿ ಕರೆ ಮಾಡಿ ತಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಿಳಿಸಿ ಚಳ್ಳಕೆರೆ ಕ್ಷೇತ್ರದಲ್ಲಿ ಸದ್ಯದ ಟ್ರೆಂಡ್ ಹೇಗಿದೆ ಯಾರ ಪರ ಜನರು ಒಲವು ತೋರ್ತಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ನಡೆಸ್ತಾ ಇರುವಂತ ಚುನಾವಣಾ ಪೂರ್ವ ಸಮೀಕ್ಷೆ ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸೋದಕ್ಕೆ ನಮ್ಮ ಇನ್ಪುಟ್ ಚೀಫ್ ಆಗಿರುವಂತ ಲೋಕೇಶ್ ಗೌಡ ಸರ್ ಅವರು ನೇರವಾಗಿ ಸಂಪರ್ಕದಲ್ಲಿದ್ದಾರೆ ಲೋಕೇಶ್ ಗೌಡ ಸರ್ ಈಗ ನಾವು ಗಮನಿಸುತ್ತಾ ಬರ್ತಾ ಇದೀವಿ ಸಾಕಷ್ಟು ದಿನಗಳಿಂದ ನಡೆಸ್ತಾ ಇರುವಂತ ಒಂದು ಅಭಿಯಾನ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಇವತ್ತು ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಆ ಕ್ಷೇತ್ರದ ವಿಶೇಷತೆ ಸದ್ಯದ ಟ್ರೆಂಡ್ ಹೇಗೆ ಇದೆ ಜನರ ರೆಸ್ಪಾನ್ಸ್ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಿ ಏನ್ ರಜನಿ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ಎಸ್ಟಿ ಮೀಸಲು ಕ್ಷೇತ್ರ ವಿಧಾನಸಭಾ ಕ್ಷೇತ್ರ ಇದು ಬಳ್ಳಾರಿ ಮತ್ತು ಬೆಂಗಳೂರಿನ ರಾಷ್ಟ್ರೀಯ ಹೆದ್ದಾರಿಯ ಮಧ್ಯದಲ್ಲಿದೆ ಹೀಗಾಗಿ ಚಿತ್ರದುರ್ಗ ಜಿಲ್ಲೆಯಲ್ಲೇ ಒಂದು ಇಂಪ್ರೂವ್ಡ್ ತಾಲೂಕು ಅಂತ ಹೇಳಬಹುದು ಚಳ್ಳಕೆರೆ ತಾಲೂಕು ಆಯಿಲ್ ಸಿಟಿ ಅಂತ ಫೇಮಸ್ ಆಗಿದೆ ಕರ್ನಾಟಕದ ಮುಂಬೈ ಅಂತಲೇ ಖ್ಯಾತಿ ಪಡೆದಿರುವ ಚಳ್ಳಕೆರೆಯಲ್ಲಿ ಹಾಲಿ ಶಾಸಕ ಕಾಂಗ್ರೆಸ್ನ ಟಿ ರಘುಮೂರ್ತಿ ಅವರು 2012 2013 ಮತ್ತು 2018 ಎರಡು ಅವಧಿಗೆ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಈ ಬಾರಿ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಮೂರು ಪಕ್ಷಗಳ ನಡುವೆ ಜಿದ್ದಾಜಿದ್ದಿ ಏರ್ಪಡುವ ಸಾಧ್ಯತೆ ಇದೆ ಬಿಜೆಪಿಯಿಂದಲೂ ಪ್ರಬಲ ಅಭ್ಯರ್ಥಿ ಕಣಕ್ಕಿಳಿಸಲು ಹೈಕಮಾಂಡ್ ತಲಾಶ್ ನಡೆಸಿದೆ ಅದರಲ್ಲಿ ನಿವೃತ್ತ ಅಧಿಕಾರಿ ತಹಸೀಲ್ದಾರ್ ಆಗಿದ್ದಂತಹ ಕೆಆರ್ಡಿಎಲ್ ನಲ್ಲಿ ಕಮಿಷನರ್ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದಂತಹ ಅನಿಲ್ ಕುಮಾರ್ ಅವರು ಸ್ವಯಂ ನಿವೃತ್ತಿ ಪಡೆದು ರಾಜಕೀಯಕ್ಕೆ ಧುಮುಕಿದ್ದಾರೆ ಈ ಅನಿಲ್ ಕುಮಾರ್ ಅವರಿಗೆ ಟಿಕೆಟ್ ನೀಡಲಾಗುತ್ತೆ ಈ ಸಾರಿ ಅಂತ ಹೇಳಲಾಗುತ್ತಿದೆ ಅನಿಲ್ ಕುಮಾರ್ ಜೊತೆ ನಟ ಶಶಿಕುಮಾರ್ ಸಹ ನನಗೂ ಟಿಕೆಟ್ ಕೊಡಿ ಅಂತ ಬೇಡಿಕೆಯನ್ನು ಹೈಕಮಾಂಡ್ಗೆ ಇಟ್ಟಿದ್ದಾರೆ ಅದು ಹೀಗಾಗಿ ಆದರೆ ಎರಡು ವರ್ಷದಿಂದ ಚಳ್ಳಕೆರೆ ಕ್ಷೇತ್ರದಲ್ಲಿ ಅನಿಲ್ ಕುಮಾರ್ ಬಿಜೆಪಿಯ ಸಂಘಟನೆಗೆ ಇಲ್ಲಿ ತೊಡಗಿದ್ದಾರೆ ಯುವಕರು ಮತ್ತು ಮಹಿಳಾ ಮತದಾರರನ್ನು ಓಲೈಸುವ ಕಾರ್ಯದಲ್ಲಿ ಅನಿಲ್ ಕುಮಾರ್ ನಿರತರಾಗಿರುವುದರಿಂದ ಅನಿಲ್ ಕುಮಾರ್ ಅವರಿಗೆ ಬಿಜೆಪಿ ಟಿಕೆಟ್ ಸಿಗುವ ಸಾಧ್ಯತೆ ಇದೆ ಇನ್ನು ಜೆಡಿಎಸ್ನಿಂದ ಕಳೆದ ಬಾರಿ ಸುಮಾರು 59,000ಕ್ಕಿಂತ ಹೆಚ್ಚು ಮತಗಳನ್ನು ಪಡೆದಿದ್ದಂತಹ ರವೀಶ್ ಅವರಿಗೆ ಟಿಕೆಟ್ ಘೋಷಣೆಯಾಗಿದೆ ಹೀಗಾಗಿ ರವೀಶ್ ಅವರು ಕೂಡ ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಈ ಬಾರಿ ಪ್ರಬಲ ಪೈಪೋಟಿ ನೀಡುವ ಸಾಧ್ಯತೆ ಇದೆ ಹೀಗಾಗಿ ಚಳ್ಳಕೆರೆ ಕ್ಷೇತ್ರದ ಫಲಿತಾಂಶ 5 ಗಂಟೆಗೆ ಪ್ರಕಟವಾಗಲಿದೆ ಈಗಾಗಲೇ ಸಾಕಷ್ಟು ಕರೆಗಳು ಚಳ್ಳಕೆರೆಯಿಂದ ಬರ್ತಿದ್ದು ಮೂರು ಪಕ್ಷಗಳ ನಡುವೆ ನೆಕ್ ಟು ನೆಕ್ ಫೈಟ್ ಇದೆ ಅಂತ ಹೇಳ್ಬೋದು ರಜನಿ